ಈ ಪನಾಮಾ ಪೇಪರ್ಸ್ ಅಂತ ಒಂದಷ್ಟು ಹಗರಣದ ಪೇಪರ್ಗಳು ಬಯಲಾಗಿದ್ದು ನೆನಪಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಹಾಗೆ ಈಗ ಪಂಡೋರಾ ಪೇಪರ್ಸ್ ಅಂತ ಬಂದಿದೆ ಬೇಸಿಕಲಿ ಒಂದಷ್ಟು ಜನ ತನಿಖಾ ಪತ್ರಕರ್ತರು ವರ್ಷಗಟ್ಟಲೆ ತನಿಖೆ ನಡೆಸಿ ಸ್ಪೆಷಲಿ ಈ ಹಣಕಾಸು ಹಗರಣದ ತನಿಖೆ ನಡೆಸಿ ಇವುಗಳನ್ನು ರಿಲೀಸ್ ಮಾಡ್ತಾರೆ ಯಾವ್ಯಾವ ದೇಶದ ಎಷ್ಟೆಷ್ಟು ಜನ ಯಾರ್ಯಾರು ಟ್ಯಾಕ್ಸ್ ಹೆವನ್ ಗಳಲ್ಲಿ ತಮ್ಮ ದುಡ್ಡನ್ನು ಲ್ಯಾಂಡ್ ಮಾಡಿದ್ದಾರೆ 2.9 ಟಿಬಿ ಡೇಟಾ ಇವರು ಹೆಕ್ಕಿ ತೆಗೆದಿರುವಂತದ್ದು 2.9 ಟಿಬಿ ಅಂದ್ರೆ ನಿಮಗೆ ಪೇಪರ್ನಲ್ಲಿ ಪ್ರಿಂಟ್ ಹಾಕೋದಕ್ಕೆ ಹೊರಟ್ರೆ ಲಕ್ಷಗಟ್ಟಲೆ ಪೇಜ್ ಆಗಿಬಿಡುತ್ತೆ ಅಷ್ಟು ಡೇಟಾ ಹೊರಗೆ ಹಾಕಿದ್ದಾರೆ ಏನು ಹೇಳುತ್ತೆ ಈ ಡೇಟಾ ಭಾರತದ 380 ಜನ ಟ್ಯಾಕ್ಸ್ ಹೆವನ್ ಗಳಲ್ಲಿ ಟ್ಯಾಕ್ಸ್ ಕದಿಯೋದಕ್ಕೆ ಅಂತ ಹೋಗಿ ದುಡ್ಡಿಟ್ಟಿದ್ದಾರೆ ಏನೋ ಒಂದು ಟ್ರಸ್ಟ್ ಮಾಡೋದು ಫೌಂಡೇಶನ್ ಮಾಡೋದು ಸಮಾಜ ಸೇವೆ ಮಾಡುತ್ತಿದ್ದೀವಿ ಅಂತ ಹೋಗಿ ತೋರಿಸ್ತಾರೆ 380 ಜನ ಭಾರತದಲ್ಲಿ ಯಾರ್ಯಾರಿದ್ದಾರೆ ಈ ಲಿಸ್ಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ನಮ್ಮ ಬೆಂಗಳೂರು ಬಯೋಕಾನ್ ಕಿರಣ್ ಮಜುಂದಾರ್ ಶಾ ಅವರ ಯಜಮಾನರು ಅನಿಲ್ ಅಂಬಾನಿ ಯುಕೆನಲ್ಲಿ ಹೋಗಿ ನಾನು ಬ್ಯಾಂಕ್ರಪ್ಟು ದಿವಾಳಿ ಆಗಿದ್ದೀನಿ ಅಂತ ಹೇಳಿಕೊಂಡು ಅನಿಲ್ ಅಂಬಾನಿ ಟ್ಯಾಕ್ಸ್ ಹೆವನ್ಗಳಲ್ಲಿ ದುಡ್ಡು ಲ್ಯಾಂಡ್ ಮಾಡಿದ್ದಾರೆ ನೀರವ್ ಮೋದಿ ಅಕ್ಕನೋ ತಂಗಿನೋ ಒಟ್ಟ ಸಹೋದರಿ ಆಕೆ ದುಡ್ಡು ಲ್ಯಾಂಡ್ ಮಾಡಿದ್ದಾಳೆ ಇದು ಓಡೋಗೋದಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಭಾರತ ಬಿಟ್ಟು ಓಡೋಗೋದಕ್ಕಿಂತ ಮುಂಚೆ ಅಂದ್ರೆ ನಾವು ಬ್ಯಾಂಕ್ರಪ್ಟ್ ಆಗಿದ್ದೀವಿ ಬ್ಯಾಂಕ್ರಪ್ಟ್ ಆಗಿದ್ದೀವಿ ಅಂತ ಹೇಳೋರು ಕೂಡ ಬೇಕಾದಷ್ಟು ದುಡ್ಡನ್ನು ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ ಅಂತ 380 ಜನ ಟ್ಯಾಕ್ಸ್ ಹೆವನ್ ಅನ್ನಿಸಿಕೊಂಡಂಥ ರಾಷ್ಟ್ರಗಳಲ್ಲಿ ಲ್ಯಾಂಡ್ ಮಾಡಿದ್ದಾರೆ ದುಡ್ಡನ್ನು ವಾಟ್ ಈಸ್ ಟ್ಯಾಕ್ಸ್ ಹೆವನ್ ದುಡ್ಡು ಎಲ್ಲಿಂದ ತಂದ್ರಿ ಅಂತ ಕೇಳೋದಿಲ್ಲ ನಮ್ಗೆ ದುಡ್ಡು ತಂದ್ರೆ ಸಾಕು ನೀವು ಅಷ್ಟೇ ಎಲ್ಲಿಂದ ಬಂತು ದುಡ್ಡು ಹೆಂಗೆ ಗಳಿಸಿದ್ರಿ ನಿಮ್ಮ ಆದಾಯದ ಮೂಲ ಯಾವುದು ಏನು ಕೇಳೋದಿಲ್ಲ ಅಲ್ಲೊಂದು ಕಂಪನಿ ಫ್ಲೋಟ್ ಮಾಡದ ಅಲ್ಲಿ ಅವನೊಬ್ಬನ ಪಾರ್ಟ್ನರ್ ಅಂತ ಹಾಕೊಂಡು ಇವರು ಪಾರ್ಟ್ನರ್ ಆಗಿ ಒಂದು ಕಂಪನಿ ಫ್ಲೋಟ್ ಮಾಡೋದು ಆ ಕಂಪನಿ ವ್ಯವಹಾರ ಮಾಡುತ್ತೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಇಂಡಿಯಾದಲ್ಲಿ ಅದೇ ಅಷ್ಟು ದೊಡ್ಡ ವ್ಯವಹಾರ ಮಾಡಿದ್ರೆ 30% ಟ್ಯಾಕ್ಸ್ ಇರುತ್ತೆ ಟ್ಯಾಕ್ಸ್ ಹೆವನ್ಗಳಲ್ಲಿ ದುಡ್ಡು ಇಡೋದು ಈಗೆಲ್ಲರೂ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅಂದರೆ ಅವ್ರ ಕಡೆ ಅವರು ಯಾರು ಇಲ್ಲ ಇದರಲ್ಲಿ ಕದ್ದು ಮುಚ್ಚಿ ಮಾಡುವಂಥದ್ದು ಏನಿಲ್ಲ ಎಲ್ಲವೂ ಬಹಿರಂಗ ಇದೆಲ್ಲ ಘೋಷಣೆ ಮಾಡ್ಕೊಂಡಿದ್ದೆ ಅಂತ ಕಿರಣ್ ಮಜುಂದಾರ್ ಶಾ ಅವರ ಗಂಡನ ಕಡೆಯಿಂದನೂ ಕೂಡ ಅಂಥದ್ದೇ ಒಂದು ಸ್ಟೇಟ್ಮೆಂಟ್ ಬಂದಿದೆ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ ಕದ್ದು ಮುಚ್ಚಿ ಏನು ಮಾಡಿಲ್ಲ ಇದೆಲ್ಲರಿಗೂ ಗೊತ್ತಿದ್ದಂತೆ ಎಲ್ರಿಗೂ ಗೊತ್ತಿದ್ದಂತೆ ಅಂತ ಬಟ್ ಇನ್ಕಮ್ ಟ್ಯಾಕ್ಸ್ ಆಫೀಷಿಯಲ್ಸ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ನಾವಿದನ್ನು ಸೀರಿಯಸ್ ಆಗಿ ತನಿಖೆ ಮಾಡ್ತೀವಿ ಅಂತ ಇನ್ಕಮ್ ಟ್ಯಾಕ್ಸ್ ಆಫೀಷಿಯಲ್ಸ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ 380 ಜನ ಭಾರತದಲ್ಲಿ ಈ ಲಿಸ್ಟ್ನಲ್ಲಿ ಬಂದಂಥವರು ಪಾಕಿಸ್ತಾನದವರು ಎಷ್ಟಿರಬಹುದು ಸುಮ್ಮನೆ ಟೇಕ್ ಅ ವೈಲ್ಡ್ ಗೆಸ್ ಪಾಕಿಸ್ತಾನದವರು 700 ಜನ ಇದ್ದಾರೆ ಟ್ಯಾಕ್ಸ್ ಹೆವನ್ಗಳಲ್ಲಿ ದುಡ್ಡು ಲ್ಯಾಂಡ್ ಮಾಡಿದವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.